ಆ್ಯಕ್ಷನ್ ಸಿನಿಮಾ ಮಾಡಬೇಕಂತಲೇ ನನ್ನದು ಇಷ್ಟ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ಅಂದರೆ ಒಂದು ನಾನು ಸುಮಾರು ಕತೆಗಳು ಕೇಳ್ತಾ ಇದ್ದೆ ಸಿನಿಮಾ ಮಾಡಬೇಕು ಪ್ರೊಡ್ಯೂಸರ್ ಮಾಡೋಣ ಅಂತ ಹೇಳಿದಾಗ ಒಂದು 70ರಿಂದ 80 ಕತೆಗಳು ಕೇಳಿದ್ವಿ. ಆ 80ನೇ ಕತೆನೇ ವೀಲ್ ಚೇರ್ ರೋಮಿಯೋ ಅನ್ನೋ ಕತೆ. ಆ ಕತೆ ಕೇಳಿದ ತಕ್ಷಣ ನನ್ನೊಳಗಡೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು, ಸೊ ಈ ಕತೆ ಮಾಡಬೇಕು ಅಂತ. ನನಗಿಷ್ಟ ಆಯಿತು, ಓಕೆ ಸರಿ. ಜನಗಳಿಗೆ ಯಾವ ಥರ ಇಷ್ಟ ಆಗುತ್ತೆ ಈಗ ಸಿನಿಮಾ ರಂಗಕ್ಕೆ, ಸಿನಿಮಾ ಅಂದರೆ ಚಿತ್ರತಂಡ ಚಿತ್ರರಂಗಕ್ಕೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದೆ. ಸೊ ಕೆಲವೊಂದು ಲೆಜೆಂಡ್ಸ್ಗಳನ್ನ ಮೀಟ್ ಮಾಡಿ ಈ ಕತೆನ ಅವ್ರ ಹತ್ರ ಕೇಳಿಸಿದ್ವಿ. ಅವರೆಲ್ಲ ಸೂಪರ್ ಆಗಿದೆ ಮಾಡಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಓಕೆ, ಫಸ್ಟ್ ಸ್ಟೆಪ್ ಕಂಪ್ಲೀಟೆಡ್. ಸೆಕೆಂಡ್ ಸ್ಟೆಪ್ಪಿಗೆ ಬಂದ್ವಿ. ಆಮೇಲೆ ಸಿನಿಮಾ ಈಗ ಓಕೆ, ಕತೆ ಓಕೆ ಆಗಿದೆ, ಪ್ರೊಡ್ಯೂಸರ್ ಓಕೆ ಆಗಿದ್ದಾರೆ, ಡೈರೆಕ್ಟರ್ ಓಕೆ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲ ಫೈನಲ್ ಆಗಿದೆ. ಸೊ ಸಿನಿಮಾಗೆ ರೆಡಿ ಆಗಬೇಕು. ನಾನು ಆ್ಯಕ್ಷನ್ ಸಿನಿಮಾ ಮಾಡಬೇಕಂತೇಳಿ ಫಿಸಿಕ್ ಎಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗಿದೆ, ಆ್ಯಪ್ಸ್ ಎಲ್ಲ ಮಾಡ್ಕೊಂಡು. ಈ ಕ್ಯಾರೆಕ್ಟರ್ ವೀಲ್ ಚೇರ್ ರೋಮಿಗೆ ಸೂಟ್ ಆಗಲ್ಲ. ಸೊ 80 ಕೆಜಿ ಇದೆ, 20 ಕೆಜಿ ರೆಡ್ಯೂಸ್ ಮಾಡಬೇಕು ಅಂತ ಡೈರೆಕ್ಟರ್ ಸರ್ ಹೇಳಿದರು. ಸೊ ಓಕೆ ಅಂತ 2 ಮಂತ್ಸಲ್ಲಿ 20 ಕೆಜಿ ರೆಡ್ಯೂಸ್ ಮಾಡಿ 60 ಕೆಜಿ ಆಗಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಈ ಫಿಸಿಕಲಿ ಎಲ್ಲ ಏನು ರೆಡಿ ಆಗಬೇಕು ರೆಡಿ ಆದೆ. ಆಮೇಲೆ ಈ ವೀಲ್ ಚೇರ್ ಮೇಲೆ ಕುತ್ಕೋಬೇಕಲ್ಲ, ಇದೊಂದು ಟಫ್ ಚಾಲೆಂಜ್ ಆ್ಯಕ್ಚುಲಿ. ಸೊ ವೀಲ್ ಚೇರ್ ಮೇಲೆ ಕುತ್ಕೊಂಡ ತಕ್ಷಣ ಸಡನ್ನಾಗಿ ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋದಿಲ್ಲ, ಆ ಹ್ಯಾಂಡಿಕ್ಯಾಪ್. ನಾನು ನಾರ್ಮಲಾಗಿರ್ತೀನಿ. ಸೊ ನಾನೇನು ಮಾಡಿದೆ ಅಂದರೆ, ನನ್ನ ಫ್ರೆಂಡ್ಸು ಹ್ಯಾಂಡಿಕ್ಯಾಪ್ಸ್ ಒಂದು 10 ಜನ ಫ್ರೆಂಡ್ಸ್ ಇದ್ದರು, ಅವ್ರನ್ನೆಲ್ಲ ಮೀಟ್ ಮಾಡಿದೆ ನಾನು. ಮೀಟ್ ಮಾಡಿ ಅವರು ದಿನಚರಿಗಳು ಯಾವ ಥರ ಇರುತ್ತೆ, ಅವ್ರು ಎಷ್ಟು ಗಂಟೆಗೆ ಎದ್ದೇಳ್ತಾರೆ, ಎಷ್ಟು ಗಂಟೆಗೆ ಮಲಗ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಸ್ಟಡಿ ಮಾಡಿದೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಆ ಕ್ಯಾರೆಕ್ಟ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕ್ಯಾರೆಕ್ಟ್ರ್ ಜೊತೆ ರಿಲೇಷನ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅವನು ಯಾವ್ಯಾವ ಥರ ಲೈಫ್ ಲೀಡ್ ಮಾಡ್ತಾನೆ, ಏನೇನು ಕಷ್ಟಗಳು ಬಂದಿದೆ ಅವನಿಗೆ, ಏನು ತೊಂದರೆಗಳಾಗಿದೆ, ಅದನ್ನೆಲ್ಲ ಸ್ಟಡಿ ಮಾಡಿದೆ. ಅವನು ಸ್ಟಡಿ ಮಾಡಿ ಅವನಲ್ಲಿ ನನ್ನ ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆಮೇಲೆ ಸೊ ಫೈನಲಿ ಇನ್ನೊಂದು 1 ಮಂತ್ ಶೂಟಿಂಗ್ ಟೈಮ್ ಇದೆ ಅಂದಾಗ, ಸೊ ಅವನು ನಾನಾಗಬೇಕಲ್ಲ. ಆವಾಗ ವೀಲ್ ಚೇರ್ನ ತೊಗೊಂಡ್ಬಿಟ್ಟು ಸುಮ್ಮನೆ ಹೊರಗಡೆ ಹೋಗೋದು ಮನೆಯಿಂದ ಆಚೆ. ಸೊ ಆಚೆ ಹೋದಾಗ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರು. ಸೊ ಏನೋ ಮಗ ಹಿಂಗೆ ಚೆನ್ನಾಗಿದ್ದಲ್ಲ ಮೊನ್ನೆ, ಏನು ಏನು ಹೆಂಗಾಯ್ತು ಅಂತ ಹೇಳೋದು. ಆಮೇಲೆ ಕೆಲವರೆಲ್ಲ ಗುರುತು ಪರಿಚಯ ಆವಾಗ ಆಯ್ ಬಾಯ್ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ನೋಡಿ ಪಾಪ ಅಯ್ಯೋ ಹಿಂಗಿದ್ದ ಹುಡುಗ ಹಿಂಗಾಗ್ಬಿಟ್ಟ ಅಂತ ಹೇಳೋದು. ಇನ್ನು ಕೆಲವರೆಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕೆ ಹುಡುಗ ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟನಲ್ಲ. ಈ ಥರ ಎಕ್ಸ್ಪೀರಿಯನ್ಸ್ ತುಂಬ ನನಗೆ, ಅದು ತುಂಬ ಎಂಜಾಯ್ ಆ್ಯಕ್ಚುಲಿ. ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದೆ ನಾನು, ತುಂಬ ಖುಷಿ ಕೊಡ್ತು ನನಗೆ ಆ ರಿಹರ್ಸಲ್ ಮೂಮೆಂಟ್ಸ್ಗಳು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ಆ ಕತೆನೂ ಅಷ್ಟೇ ನನಗೆ ಅದು ಇಷ್ಟಪಟ್ಟು ಮಾಡಿದ್ದು ಆ್ಯಕ್ಚುಲಿ ನಾನು. ಅಂದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಸಿನಿಮಾ ಅಂದ್ರೇ ಕಾಂಪಿಟೇಟಿವ್. ಈಗ ಹೊಸಬನಾಗಿ ಆ್ಯಕ್ಷನ್ ಎಲ್ಲ ಮಾಡ್ತೀವಂದರೆ ಯಾರೂ ಸಡನ್ನಾಗಿ ರಿಸೀವ್ ಮಾಡೋದಿಲ್ಲ. ಎಲ್ಲರೂ ಕಾಮನ್ನಾಗಿ ಮಾಡಿದ್ದೆ, ಇವನು ಅದನ್ನೇ ಮಾಡಿದ್ದಾನೆ, ಏನು ಡಿಫ್ರೆಂಟಾಗಿ ಮಾಡಿದ್ದಾನೆ. ಸೊ ಒಂದು ಯುನಿಕ್ಕಾಗಿ ಮಾಡಬೇಕು ಅಂತ ತುಂಬ ದಿನ ಯೋಚನೆ ಮಾಡಿ ಸೊ ಈ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡಿಕೊಂಡು. ಪ್ರೊಡ್ಯೂಸರ್ ಕೂಡ ತುಂಬ ಫ್ಯಾಷನೇಟ್, ಹಾಂ ಒಳ್ಳೆ ಈ ಸಬ್ಜೆಕ್ಟ್ ಹೇಳಿದ ತಕ್ಷಣ ಇದೇ ಥರ ಮಾಡಬೇಕು, ಎಲ್ಲೂ ಈ ಸಬ್ಜೆಕ್ಟಿಗೆ ಎಲ್ಲೂ ಕುಂದುಕೊರತೆ ಆಗ್ದಂಗೆ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿ ನೋಡಿಕೊಂಡು ನಮ್ಮ ಸಿನಿಮಾಗೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರು, ಆರ್ಟಿಸ್ಟು, ಇವನ್ ಮಯೂರಿ ಮೇಡಮ್ಮು, ರಂಗಣ್ಣರಘು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಮೂಡಿಬಂದಿದೆ. ಆ್ಯಕ್ಚುಲಿ ನಾನು ಚಿಕ್ಕವನಿಂದ ಬೈ ಬರ್ತಿಂದ ಹ್ಯಾಂಡಿಕ್ಯಾಪ್ ಇರ್ತೀನಿ. ಸೊ ಪಪ್ಪನ ಕೇರು ಅಂದರೆ ಆ ತಂದೆ ಪಾತ್ರನ ಸುಚೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ. ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಮೊನ್ನೆ. ಇನ್ನು ತಂದೆ ಮಗ ಇದು ಯಾವ ರೀತಿ ಆ ಒಂದು ರಿಲೇಷನ್ಶಿಪ್, ಆ ಬಾಂಡೇಜ್, ಹ್ಯಾಂಡಿಕ್ಯಾಪ್ ಮಗನ ಯಾವ ಥರ ನೋಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತಂದೆ ಪಾತ್ರ. ಸೊ ಅದಾದಮೇಲೆ ಒಂದು ವಯಸ್ಸಿಗೆ ಬಂದಾದಮೇಲೆ ಮಗನ ಆಸೆಗಳು ಏನೇನಿರುತ್ತೆ. ಸೊ ಕೆಲವೊಂದು ಅವನು ಇನೋಸೆಂಟ್, ಆ್ಯಕ್ಚುಲಿ ತುಂಬ ಇನೋಸೆಂಟ್ ಕ್ಯಾರೆಕ್ಟ್ರು. ಅವನಿಗೆ ಹೊರಗಡೆ ಪ್ರಪಂಚ ಏನಂತ ಗೊತ್ತಿರಲ್ಲ. ಈ ಟಿ ವಿ ಮಾಧ್ಯಮಗಳು ಎಲ್ಲ ನೋಡಿ ಈ ಥರ ಇದೆಯಾ, ಈ ಥರ ಇದೆಯಾ, ಹೇಗಿದೆಯಾ, ಸೊ ಅಲ್ಲಿಗೆ ನಾನು ಹೋಗ್ಬೇಕಲ್ಲ ಅನ್ನೋ ಆಸೆಗಳು ಸೃಷ್ಟಿಯಾಗುತ್ತೆ. ಅದು ಕಾಮಿಡಿ ಆಗಿದೆ, ತುಂಬ ಕಾಮಿಡಿ ಆಗಿದೆ. ನೀವು ಆ್ಯಕ್ಚುಲಿ ಟ್ರೈಲರಲ್ಲಿ ನೋಡ್ತಾ ಇರೋದು 1% ಅಷ್ಟೇ, ಸಿನಿಮಾದಲ್ಲಿ ಬೇಜಾನಿದೆ ಕಾಮಿಡಿ. ಏ ನೀವು ಹೋಗಿ ಸಿನಿಮಾ ನೋಡಿದ್ರೆ 100 ಜನಕ್ಕೆ ಕೇಳ್ತೀರ ಸಿನಿಮಾ ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿದೆ. ಆಮೇಲೆ ಆಸೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ತಂದೆ ಅಂದರೆ ಅಲ್ಲಿ ಒಂದು ಟಿ ವಿಲಿ ಆ್ಯಕ್ಚುಲಿ ಒಂದು ನ್ಯೂಸಲ್ಲಿ ಏನೋ ರೈಡ್ ಆಗಿದೆ, ದಂದೇವಿ ಅಂತ ರೈಡ್ ಆಗಿದೆ, ಮಾಂಸದ ಅಂಗಡಿ ರೈಡ್ ಆಗಿದೆ ಅಂತ ಹೇಳ್ತಾರೆ. ಅಪ್ಪ ಯಾವಾಗಲೂ ವೀಕ್ಲಿ ಮಾಂಸ ಥರ ಕೊಡ್ತಾ ಇರ್ತಾರೆ. ಸೊ ರೈಡ್ ಆದಾಗಿ ಅಂತ ಹೇಳಿದ್ರೆ ಅಲ್ಲಿ ದಂದೆನ ಅವನು ನೋಡ್ತಾನೆ, ಅಪ್ಪ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಓ ನನ್ನ ಮಗ ಯಾಕೋ ಪೋಲಿ ಬಿಟ್ಬಿಟ್ಟವನೆ, ಬಟ್ ಇವನು ಇನ್ನೋಸೆಂಟ್ ಏನು ಗೊತ್ತಿಲ್ಲ. ಸೊ ಮದುವೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ, ಹ್ಯಾಂಡಿಕ್ಯಾಪ್ ಅಲ್ಲ, ಯಾರು ಹುಡುಗಿ ಕೊಡಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಇವರಿಗೆ ಹೀರೋಯಿನ್ ಇವರಿಗೆ ಕಣ್ಣು ಕಾಣೋದಿಲ್ಲ. ನನಗೇನಂದರೆ ಹುಡುಗಿ ನೋಡೋಕೆ ಹೋದಾಗ ಅವ್ರು ನೋಡೋ ಒಂದು ವೇ ಇದೆಯಲ್ಲ,
ಅದು ವೆರೈಟಿ ಆಗಿರುತ್ತೆ, ಇವನ ಹ್ಯಾಂಡಿಕ್ಯಾಪ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ, ಸೊ ನಾನೇ ರಿಜೆಕ್ಟ್ ಮಾಡ್ತಾ ಬರ್ತಾ ಇರ್ತೀನಿ. ಅವರು ಕೆಲವೊಬ್ಬರು ರಿಜೆಕ್ಟ್ ಮಾಡ್ತಾರೆ. ಇವ್ರನ್ನ ನೋಡಿದಾಗ ಫಸ್ಟ್ ಟೈಮು ಅವ್ರಿಗೆ ಕಣ್ಣು ಕಾಣಲ್ಲ, ನಾನು ಹೇಗಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಅವ್ರ ಸ್ಮೈಲು ನಾನು ಮಾತಾಡ್ಸಿದ್ರೆ ಅದೇ ಸ್ಮೈಲು ಸಸ್ಟೈನ್ ಆಗುತ್ತೆ, ಸೊ ಎಲ್ಲೂ ಡಿಗ್ರೇಡಾಗಿ ನೋಡೋದಿಲ್ಲ. ಸೊ ಅದು ಇಷ್ಟ ಆಗುತ್ತೆ ನನಗೆ. ಅಲ್ಲಿಂದ ಈ ಕ್ಯಾರೆಕ್ಟ್ರಿಗೆ ಆ ಕ್ಯಾರೆಕ್ಟ್ರು ಲವ್ ಸ್ಟಾರ್ಟ್ ಆಗುತ್ತೆ, ಒನ್ ಸೈಡ್ ಲವ್. ಹಾಂ, ಈ ಥರ ಕ್ಯಾರೆಕ್ಟರೈಸೇಷನ್ ಹೋಗ್ತಾಯಿರುತ್ತೆ. ಅದೊಂಥರ ಬೇರೆ ಪ್ರಪಂಚ. ಆಮೇಲೆ ಆ ಖುಷಿನ ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ. ಸೊ ಅದು ಮನಸ್ಸೊಳಗೆ ನಡೆಯೋ ಹಬ್ಬಗಳು, ಫೆಸ್ಟಿವಲ್ಸ್ಗಳು, ದೀಪಾವಳಿ ಥರ. ಇಲ್ಲ, ಅದು ನಾವು ಚಿಕ್ಕವರಿಂದ ಅಂದ್ಕೊಂಡಿರ್ತೀವಿ ಸಿನಿಮಾ ಮಾಡಬೇಕು, ನಟಿಸ್ಬೇಕು ಅಂತ. ಸೊ ಅದು ಹತ್ರ ಬಂದ ತಕ್ಷಣ, ಅಂದ್ಕೊಂಡಿದ್ದು ರೀಚ್ ಆಯಿತು ಅಂದ ತಕ್ಷಣ, ನಮಗೊಂದು ಫೆಸ್ಟಿವಲ್ ಆಗಿ ತುಂಬ ಖುಷಿ ಕೊಡ್ತು. ತುಂಬ ಎಂಜಾಯ್ ಮಾಡಿದೆ ನಾನು. ತುಂಬ ಎಕ್ಸೈಟೆಡ್ ಇದೆ, ತುಂಬ ಭಯ ಇದೆ, ನಿದ್ದೆನೇ ಬರೋದಿಲ್ಲ. ಉಂಟೆ ಮಲ್ಕೊಂಡ್ರೆ ನಿದ್ದೆನೇ ಬರೋಲ್ಲ, ಟೆನ್ಷನ್ಸು ಏನಾಗುತ್ತೋ. ಬಟ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏಯ್ ಸೂಪರಾಗಿದೆ, ಸಖತ್ತಾಗಿದೆ ಅಂತ ಹೇಳ್ತಾರೆ. ಆಮೇಲೆ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಅದ್ರದ್ದು ಕಮೆಂಟ್ಸ್ಗಳು, ಎಲ್ಲೂ ಒಂದು ನೆಗೆಟಿವ್ ಇಲ್ಲ, ಎಲ್ಲೋ ಪಾಸಿಟಿವ್. ಬಟ್ ಎಲ್ಲೋ ನಮ್ಮ ಸರ್ಕಲ್ ಏನಿದೆ, ಎಲ್ಲರೂ ಏಯ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಾರೆ. ಅವಾಗೆಲ್ಲ ಒಂದು ಕಡೆ ಸಮಾಧಾನ, ಒನ್ ಅವರ್ ಆರಾಮಾಗಿ ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.